ನಾಡಿನ ಸಮಸ್ತ ಸಹೃದಯಿ ವೈದ್ಯರಿಗೆ ವೈದ್ಯರ ದಿನದ ಶುಭಾಶಯಗಳು. ಸಾಧನೆಯ ಮೂಲಕವೇ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡ ವೈದ್ಯ ವಿಜಯ ಮಹಂತೇಶ್. ನಗರ ಗ್ರಾಮೀಣ ಭಾಗದ ಜನರ ಆತಂಕ ದೂರ ಮಾಡುವ ನೆಚ್ಚಿನ ವೈದ್ಯ. ವೈದ್ಯೋ ನಾರಾಯಣೋ ಹರಿಯೇ ಎಂಬುವಂತ ಮಾತಿಗೆ ಸಾಕ್ಷಿಯಾದ ಹುಬ್ಬಳ್ಳಿ ವೈದ್ಯ. ನರರೋಗದ ಚಿಕಿತ್ಸೆಗೆ ಹೆಸರಾದ ನರವಿಜ್ಞಾನ ಕೇಂದ್ರ. ದೇವರು ಎಲ್ಲಾ ಕಡೆಯಲ್ಲಿಯೂ ಇರಲು ಸಾಧ್ಯವಿಲ್ಲ, ಅದೇ ರೀತಿ ಎಲ್ಲಾ ಕೆಲಸವನ್ನ ದೇವರೇ ಮಾಡಲು ಆಗುವುದಿಲ್ಲ ಎಂಬುವಂತ ಮಾತಿಗೆ ದೇವರ ಸ್ವರೂಪದಲ್ಲಿಯೇ ವೈದ್ಯರನ್ನ ಕಾಣ್ತೇವೆ. ಅಮೂಲ್ಯವಾದ ಜೀವನದ ಆರೋಗ್ಯಕ್ಕೆ ಮತ್ತಷ್ಟು ಬಲ ತುಂಬಿ ನಮ್ಮ ನ್ಯೂನತೆಗಳನ್ನ ಚಿಕಿತ್ಸೆಯ ಮೂಲಕ ಗುಣಪಡಿಸುವ ಕಾರ್ಯವನ್ನ ವೈದ್ಯರು ಮಾಡುತ್ತಿದ್ದಾರೆ. ಅಂತಹ ವೈದ್ಯರ ದಿನಾಚರಣೆ ಅಂಗವಾಗಿ ಸಾಧಕ ವೈದ್ಯರ ಪರಿಚಯ ಮಾಡುತ್ತಿದ್ದೇವೆ. ಹಾಗಿದ್ದರೆ ಇಲ್ಲಿದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡ ವೈದ್ಯರೊಬ್ಬರ ಕಂಪ್ಲೀಟ್ ಸ್ಟೋರಿ. ಮೆದುಳು, ಬೆನ್ನುಹುರಿ ಹಾಗೂ ನರರೋಗ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಒಂದು ರೀತಿಯ ಭಯ ಇದ್ದೇ ಇರ್ತದೆ. ಅಲ್ಲದೆ ಜನರಿಗೆ ಚಿಕಿತ್ಸೆಗೆ ಬೆಂಗಳೂರಿನಂತಹ ದೊಡ್ಡ ನಗರಕ್ಕೆ ಹೋಗಬೇಕು ಎನ್ನುವ ಆತಂಕ ಮಾತ್ರ ಸಹಜ. ಎಲ್ಲಾ ಸಾರ್ವಜನಿಕರ ಭಯವನ್ನ ಹೋಗಲಾಡಿಸಿ ಗುಣಮಟ್ಟದ ಚಿಕಿತ್ಸೆ ನೀಡಲು ಇಲ್ಲೊಬ್ಬ ವೈದ್ಯರು ಸಿದ್ಧರಾಗಿದ್ದಾರೆ. ಹೌದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯ ವೈದ್ಯರಾದ ಡಾಕ್ಟರ್ ವಿಜಯ ಮಹಂತೇಶ್ ಪೂಜಾರಿ ಅವರು ಸುಮಾರು ವರ್ಷಗಳಿಂದ ನರರೋಗ ಸಂಬಂಧಿಸಿದ ರೋಗಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ ಹತ್ತಿರದ ಗಿರಿರಾಜ್ ಅನೆಕ್ಸ್ ನಲ್ಲಿರುವಂತಹ ನರವಿಜ್ಞಾನ ಆಸ್ಪತ್ರೆಯಲ್ಲಿಯೇ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದು ಮೆದುಳು, ಬೆನ್ನುಹುರಿ ಹಾಗೂ ನರರೋಗ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಉತ್ಕೃಷ್ಟ ಗುಣಮಟ್ಟದ ಚಿಕಿತ್ಸೆ ಮೂಲಕ ಗುಣಪಡಿಸುವ ಕಾರ್ಯವನ್ನ ಆಸ್ಪತ್ರೆಯಲ್ಲಿ ಮಾಡುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿರುವ ಆಸ್ಪತ್ರೆ ಇದಾಗಿದ್ದು ನಿಮ್ಮ ಯಾವುದೇ ಮೆದುಳಿನ ಸಮಸ್ಯೆ, ಬೆನ್ನುಹುರಿ ಸಮಸ್ಯೆ ಅಲ್ಲದೆ ಇನ್ನಿತರ ನರರೋಗದ ಸಮಸ್ಯೆಗಳಿದ್ರೂ ಪರಿಣಾಮಕಾರಿ ಚಿಕಿತ್ಸೆಯನ್ನ ನರವಿಜ್ಞಾನ ಆಸ್ಪತ್ರೆಯಲ್ಲಿ ಸಿಗಲಿದೆ. ಹಾಗಿದ್ರೆ ವೈದ್ಯರ ಮಾತನ್ನ ಕೇಳೋಣ, ಬನ್ನಿ. ಎಲ್ಲರಿಗೂ ಈ ವೈದ್ಯಕೀಯ ದಿನದ ಶುಭಾಶಯಗಳು. ನಮಗೆ ಗೊತ್ತಿದ್ದಾಗೆ ವೈದ್ಯೋ ನಾರಾಯಣ ಹರಿ ಅಂತ ಎಲ್ಲರೂ ನಮ್ಮನ್ನ ಹೇಳ್ತಾರೆ. ಅದರ ಸಲುವಾಗಿ ಇಡೀ ದಿನ ನಮ್ಮ ಕೆಲಸ ಆಗಿದ್ದರೂ ಒಂದು ದಿನ ನಮ್ಮ ಕೆಲಸಕ್ಕೆ ಕರ್ತವ್ಯಕ್ಕೆ ಗುರುತುಪಡಿಸಿ ಅದರ ಬಗ್ಗೆ ಒಂದು ಸಪ್ರೇಟಾಗಿ ವೈದ್ಯ ದಿನವನ್ನು ಆಚರಿಸೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದೇ ದಿನದ ಬಗ್ಗೆ ವೈದ್ಯರಿಗೆ ಜೊತೆಗೆ ಎಲ್ಲ ಜನರಿಗೂ ಇದರ ಶುಭಾಶಯಗಳನ್ನು ಹೇಳೋಕ್ಕೆ ಮತ್ತೆ ಇಷ್ಟಪಡ್ತೀನಿ. ನಾ ರೋಗದ ಬಗ್ಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆಯಂತ ಅಪನಂಬಿಕೆಗಳು ಅಥವಾ ಮೂಢನಂಬಿಕೆಗಳೇ ಭಾಳ ಇರೋದು. ನರರೋಗ, ಮೆದುಳು ತೊಂದರೆಗಳಂದರೆ ಮೊದಲೆಲ್ಲ ಏನಂತಾರು ಗಾನ್ ಕೇಸು, ಏನೂ ಆಗೋದಿಲ್ಲ ಅನ್ಕೊತಾಯಿದ್ರು. ಆ ರೀತಿ ಏನಿರಲ್ಲ, ಅದಕ್ಕೆ ತುಂಬ ಸೂಕ್ಷ್ಮವಾದಂತಹ ಪರೀಕ್ಷೆಗಳು, ನುರಿತ ತಜ್ಞರು ಮತ್ತು ಅದರಂತಹ ಚಿಕಿತ್ಸೆಗಳು, ಟ್ರೀಟ್ಮೆಂಟ್ ಸರ್ವೇ ಸಾಮಾನ್ಯವಾಗಿದೆ. ತುಂಬ ಬದಲಾವಣೆಗಳು ಆಗ್ತಾಯಿದೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋದು, ಅದ್ರ ತಕ್ಕಂಥ ಚಿಕಿತ್ಸೆ ಪಡೆದುಕೊಳ್ಳೋದು ಜನರಿಗೆ ಸೂಕ್ತವಾಗಿ ಅಂತ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಜನರಿಗೆ ಸ್ವಲ್ಪ ದಿನ ಹಿಂದೆಗಡೆ ಸರ್ವೇ ಸಾಮಾನ್ಯದಾದ ತೊಂದರೆಗಳಂದರೆ ಮಧುಮೇಹ ಅಂದ್ಕೊಳ್ಳಿ, ಬಿ ಪಿ ತೊಂದರೆ ಅಂದ್ಕೊಳ್ಳಿ ಅಥವಾ ಹೃದಯ ತೊಂದರೆ ಬಗ್ಗೆ ಗೊತ್ತಿರಲಿಲ್ಲ. ಅದೇ ರೀತಿ ಅದು ಹೇಗೆ ತಿಳುವಳಿಕೆ ಬಂದಿದೆಯಲ್ಲ, ಇದರ ಬಗ್ಗೆನೂ ನಾವು ತಿಳಿಸ್ಕೊಡೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ. ತುಂಬ ಜನ ಅನ್ಕೊಂತಾರೆ ನರ್ ತೊಂದರೆಗಳಂದರೆ ಒಂದು 4-5 ದಿನ, ಒಂದು ವಾರದ ಗುಳಿಗೆಯಲ್ಲೆಲ್ಲ ಕಡಿಮೆ ಆಗುತ್ತೆ ಅಂತ. ಹಾಗಿರೋದಿಲ್ಲ, ತುಂಬ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ, ಜೊತೆಗೆ ಅದ್ರ ಬಗ್ಗೆ ಹೇಗೆ ಚಿಕಿತ್ಸೆ ಮಾಡಿಸ್ಕೊಳ್ಳೋ ಬಗ್ಗೆ ಅಂತ ಗೊತ್ತಿಲ್ಲ. ಗ್ರಾಮೀಣ ಜನತೆಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಈ ಸಮಯದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿದೆ. ಅದನ್ನು ನಾವು ಪ್ರತಿನಿತ್ಯ ಜನರಿಗೆ ಸಮಾಲೋಚನೆ ಕನ್ಸಲ್ಟೇಷನ್ ಅಲ್ಲದೆ ಬೇರೆ ರೀತಿ ಅಂದರೆ ಡಾಕ್ಟರ್ ನಮ್ಮ ಡಾಕ್ಟರ್ ಸ್ನೇಹಿತರು ಇರ್ತಾರೆ, ಆರ್ ಎಂ ಪಿಗಳಾಗಲಿ, ಆಯುಷ್ ಡಾಕ್ಟರ್ಗಳಾಗಲಿ. ಯಾಕಂದರೆ ನಾವು ಇಡೀ ಸಮಾಜದ ಒಂದು ಅವಿಭಾಜ್ಯ ಅಂಗಗಳು, ಜೊತೆಗೆ ನಮ್ಮ MD ಕನ್ಸಲ್ಟೆಂಟ್ಗಳಿರ್ತಾರೆ. ಅವರಿಗೆ ನರರೋಗಗಳು ಏನು, ಅದ್ರ ಬಗ್ಗೆ ಯಾವ ರೀತಿಯ ಚಿಕಿತ್ಸೆ ಅಥವಾ ಅದರ ಸೌಲಭ್ಯಗಳಿದೆ ಅಂತ ಪ್ರತಿ ತಿಂಗಳಲ್ಲೂ 2-3 CME ಅಂದರೆ ಡಾಕ್ಟರ್ಸ್ ಮೀಟಿಂಗ್ಗಳಾಗಲಿ, ಟೀಚಿಂಗ್ ಪ್ರೋಗ್ರಾಮ್ಗಳಾಗಲಿ, ಜೊತೆಗೆ ಈ ಪ್ರೀ ಮೆಡಿಕಲ್ ಕ್ಯಾಂಪ್ ಅಂದರೆ ಉಚಿತವಾದ ನರರೋಗ ಚಿಕಿತ್ಸೆಗಳು. ಇನ್ನು ನರವಿಜ್ಞಾನ ಆಸ್ಪತ್ರೆಯಲ್ಲಿ ತಲೆನೋವು, ಬೆನ್ನು ನೋವು, ಕುತ್ತಿಗೆ ನೋವು, ನರಗಳ ದೌರ್ಬಲ್ಯ,
ಕಾಲು ನೋವು, ಲಕ್ವ, ಸ್ಟ್ರೋಕ್, ಪಾರ್ಶ್ವವಾಯು, ಮೆದುಳು ಮತ್ತು ನರಗಳ ಜ್ವರ, ಕೀವು, ಸೋಂಕು, ಮೆದುಳು ಮತ್ತು ಬೆನ್ನುಹುರಿ, ಟಿಟಿ ಕಾಯಿಲೆ, ಮೆದುಳಿನ ನೀರು ಕುತ್ತುವಿಕೆ ಸೇರಿದಂತೆ ಹಲವಾರು ಸಮಸ್ಯೆಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡುವ ಮೂಲಕ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಹೃದಯಿ ವೈದ್ಯರಾಗಿದ್ದಾರೆ. ಇನ್ನು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವ ಈ ವೈದ್ಯರು ದೇಶವನ್ನ ಕಾಯುವ ಯೋಧರಿಗೆ ಚಿಕಿತ್ಸೆ ಶುಲ್ಕದಲ್ಲಿ ರಿಯಾಯಿತಿ ನೀಡುವ ಮೂಲಕ ಎಲೆಮರೆಯ ಕಾಯಿಯಂತೆ ಭಾರತಾಂಬೆಯ ಸೇವೆಯನ್ನ ಮಾಡುತ್ತಿರುವುದು ವಿಶೇಷವಾಗಿದೆ. ಅಲ್ಲದೆ ವಿಶ್ವ ಪಾರ್ಶ್ವವಾಯು ದಿನ, ಮೆದುಳಿನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಸಾಕಷ್ಟು ಬೈಕ್ ರಾಲಿ, ಜಾಗೃತಿ ಅಭಿಯಾನ, ಆಪ್ತ ಸಮಾಲೋಚನೆ ಹೀಗೆ ಹತ್ತು ಹಲವಾರು ಕಾರ್ಯಗಳ ಮೂಲಕ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಜನರಿಗೆ ಸ್ಥಳೀಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನುಂಟು ಮಾಡುವ ಸದುದ್ದೇಶದಿಂದ ಸಾಕಷ್ಟು ಉಚಿತ ಆರೋಗ್ಯ ಶಿಬಿರಗಳನ್ನ ಮಾಡಿದ್ದಾರೆ. ಅಲ್ಲದೆ ವಿಮಾ ಯೋಜನೆ ಅಡಿಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡುವ ಮೂಲಕ ಸಾಮಾಜಿಕ ಕಾರ್ಯ ಮಾಡಿದ್ದಾರೆ. ರೋಗ ಬರುವ ಮುಂಚೆಯೇ ಆರೋಗ್ಯದ ಬಗ್ಗೆ ವೈದ್ಯರು ಸಲಹೆ ನೀಡಿದ್ದಾರೆ, ಕೇಳಿ. ನಾವು ನರರೋಗದ ಬಗ್ಗೆ ಹೇಳಬೇಕಾದ್ರೆ ಎಲ್ರಿಗೂ ಸರ್ವೇ ಸಾಮಾನ್ಯ. ಆಲ್ರೆಡಿ ಉದಾಹರಣೆ ಒಂದು ಕೊಟ್ಟೆ, ಹಂಗೆ ಬಿ ಪಿ, ಶುಗರ್, ಥೈರಾಯ್ಡ್ ತೊಂದರೆ ಇದ್ದಂಗೆನೆ ನರರೋಗದ ಅಷ್ಟೇ ಸರ್ವೇ ಸಾಮಾನ್ಯವಾಗಿದೆ. ನೀವು ಕೇಳಿದ ಪ್ರಶ್ನೆ ಹಾಗೆ, ಅದ್ರ ಬಗ್ಗೆ ತಿಳುವಳಿಕೆ ತುಂಬ ಜನಕ್ಕಿಲ್ಲ. ತಿಳುವಳಿಕೆ ಜೊತೆಗೆ ನಮಗೇನಾಗಬೇಕು, ಆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅಂತೂ ಗೊತ್ತಿಲ್ಲ. ಸೊ ಸಾಧಾರಣವಾಗಿ ಕಂಡು ಬರೋದು ತಲೆನೋವು ಅನ್ಕೋಬೇಡಿ, ನೋವು, ಕೈಕಾಲು ನೋವುಗಳು, ನರ ಜಗ್ತಾ ಅಂತಾರೆ, ಉರಿ ಬಂದಂಗೆ ಆಗುತ್ತೆ. ಉರಿ ಅಂದರೆ ಕೈಕಾಲು ಜುಮ್ ಜುಮ್ ಬರೋದು ಅಂದರೆ ಅವ್ರವ್ರ ಭಾಷೆಯಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಸೊ ಎರಡನೇದು ತಲೆಗೇಟ್ ಮಾಡ್ಕೊಂಬಂದಿರ್ತಾರೆ, ಮೆದುಳು ಕ್ಯೂ ಆಗಿರ್ಬೋದು, ಬೆನ್ನೂರಿಗೆ ಏನಾದರೂ ಸಣ್ಣದಾಗ ಆಪ್ರೇಷನ್ನು, ಬೆನ್ನೂರಿಗೆ ಮರ್ಕೊಂಬಂದಿರ್ತಾರೆ. ಜೊತೆಗೆ ಸೀರಿಯಸ್ ಕಾಯಿಲೆಗಳಂದರೆ ಬೆನ್ನೂರಿಯಲ್ಲಿ ಗಡ್ಡಾಗಿರ್ಬೋದು, ಗಡ್ಡೆಗಳಾಗಿರ್ಬೋದು, ಬ್ರೈನ್ ಟ್ಯೂಮರ್ ತಲೆ ಮೆದುಳಲ್ಲಾಗಿರ್ಬೋದು. ಈ ರೀತಿಯಾದಂತಹ ತೊಂದರೆಗಳು ಅಥವಾ ರೋಗಗಳು ಸರ್ವೇ ಸಾಮಾನ್ಯವಾಗಿ ನಾವು ಬಂದೇ ಇರ್ತವೆ. ಆ ರೀತಿ ನಾವು ಚಿಕಿತ್ಸೆ ಮಾಡ್ತಾ ಇರ್ತೀವಿ. ಸದ್ಯದಲ್ಲೇ ಒಂದು ವಾರ ಹಿಂದೆ ಚಿಕ್ಕ ಮೆದುಳು ಹಿಂದೆಗಡೆ ಒಂದು ಇದೇ ರೀತಿಯಾದ ಗಂಟು ಹಾಕಿದ್ರ ಬಗ್ಗೆ ಒಂದು ಆಪರೇಷನ್ ಮಾಡಿದ್ವಿ. ಎಲ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಪಾಪ. ಅದನ್ನು ಇವನ್ ನಾವು ಯೂಟ್ಯೂಬ್ ಅಂದರೆ ನಮ್ಮ ಸಾಮಾಜಿಕ ಜಾಲತಾಣದ ಏನೇನು ಇರ್ತಾವಲ್ಲ, ಫೇಸ್ಬುಕ್ ಆಗಲಿ ಯೂಟ್ಯೂಬ್, ಅದರದ್ದು ಉಪಯೋಗಿಸ್ಕೊಂಡು ನಾವು ಜನರಿಗೆ ತಿಳುವಳಿಕೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಈ ರೀತಿಯಾದಂಥ ಇದೊಂದು ರೀಸೆಂಟಾಗಿ ಮಾಡಿರೋಂತಹ ಆಪರೇಷನ್ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಒಂದು ತಿಳಿಸ್ಬಿಡೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಚಾಲೆಂಜಿಂಗ್ ಎರಡು ವಾರ ಹಿಂದೆ, ಒಂದು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ಮೆದುಳು ಗುಳ್ಳೆ ಅಂದರೆ ಬ್ರೈನ್ ಅನ್ಯೂರಿಸಮ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಆ್ಯಕ್ಚುಲಿ ಸರ್ಜರಿ, ನ್ಯೂರೋ ಸರ್ಜರಿಯಲ್ಲಿ ತುಂಬ ಕ್ಲಿಷ್ಟಕರವಾದಂಥ ಮೇಜರ್ ಸೂಪ್ರಾ ಮೇಜರ್ ಸರ್ಜರಿ ಅಂತ ಹೇಳ್ತೀವಿ. ಅದೊಂದು ಮಾಡಿದ್ದು, ಅದು ನಾನು ಹೇಳಿದಂಗೆ ಯೂಟ್ಯೂಬಲ್ಲಿದೆ. ಅದು ಒಂಥರ ಚಾಲೆಂಜಿಂಗ್ ಅಂತ ತುಂಬ ಮನಸ್ಸಿಗೆ ಸಮೀಪವಾದಂಥ ಸರ್ಜರಿ. ಪೇಷಂಟ್ ತುಂಬ ಚೆನ್ನಾಗಾಗಿದೆ, ಎರಡು ಮೂರು ಸಲ ಬಂದು ಹೋದರು, ಖುಷಿ ಆಗುತ್ತೆ ಆ ರೀತಿ ಆಪರೇಷನ್ನ ಮತ್ತು ಪೇಷಂಟ್ ಆರಾಮಾಗಿದೆ ನೋಡಿದ್ದಕ್ಕೆ. ಇನ್ನು ಅದೆಷ್ಟೋ ರೋಗಿಗಳಿಗೆ ಮರುಜನ್ಮ ನೀಡುವಂತ ಶ್ಲಾಘನೀಯ ಕಾರ್ಯವನ್ನ ಈ ವೈದ್ಯರು ಮಾಡಿದ್ದು. ಸೆರೆಬೆಲ್ಲರ್ ಹೆಮಾಂಜಿಯೋಬ್ಲಾಸ್ಟಮಾಸ್, ಪೋಸ್ಟೇರಿಯರ್ ಕಮ್ಯುನಿಸಿಯೇಯಿಂಗ್ ಆರ್ಟರಿ ಆನ್ಯೂರಿಸಮ್ ಕ್ಲಿಪ್ಪಿಂಗ್ ಅಂತಹ ಯಶಸ್ವಿಯಾಗಿ ಸುಮಾರು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಅಲ್ಲದೆ ತಮ್ಮದೇ ಆದ ಕಾರ್ಯವೈಖರಿಯ ಮೂಲಕ ಜೀವನದಲ್ಲಿ ಜಿಗುಪ್ಸೆಗೊಂಡ ಅದೆಷ್ಟೋ ಜೀವಗಳಿಗೆ ಪುನರ್ಜೀವನ ನೀಡಿದ್ದಾರೆ. ಚಿಕಿತ್ಸೆ ಬಗ್ಗೆ ಭಯವಿದ್ರೆ ಇಲ್ಲಿದೆ ವೈದ್ಯರ ಆಶೋತ್ತರದ ಮಾತುಗಳು. ಚಿಕ್ಕ ಮಕ್ಕಳಿಗೆ ಕೆಲವೊಮ್ಮೆ ಮೆದುಳಿನ ತೊಂದರೆಗಳು ಇರ್ತಾವೆಲ್ಲ ಅಂತ ಕೇಳ್ತಾರೆ. ಸೊ ಅದು ಇರ್ತವೆ, ಅದಕ್ಕೆ ಆಪ್ರೇಷನ್ ಮಾಡ್ಬೋದಿಲ್ಲ ಅಂತ ನಾನು ಹೇಳ್ದಂಗೆ ಒಂದು ಒಂದೂವರೆ ತಿಂಗಳಂದರೆ ಆರು ವಾರದ ಮಕ್ಕಳಿಗೂ ಆಪ್ರೇಷನ್ ಮಾಡಿದ್ವಿ, 90-95 ವರ್ಷದ ಮಕ್ಕಳಿಗೂ ಮಾಡಿದ್ವಿ. ಅದು ಈ ರೋಗಗಳು ಬಡವರು, ಸಾಕಾರು, ಹಳ್ಳಿಯವರು, ಪೇಟೆಯವರು ಅಂತ ಯಾವುದೇ ಇದಾಗೋದಿಲ್ಲ. ಬಳಿ ಒಳ್ಳೆಯ ವಿಚಾರ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆಗುವಂತಹ ಏನು ಚಿಕಿತ್ಸೆಗಳು ನಮ್ಮ ಇಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾಮಲ್ಲೂ ಇದ್ದೇ ಇದೆ. ಅದಕ್ಕೆ ಬೇಕಾದಂಥ ವೈದ್ಯ ಡಾಕ್ಟರ್ ಅಂದರೆ ನ್ಯೂರೋ ಡಾಕ್ಟ್ರಿಗೆ ಕೇಳಿದ್ದೀವಿ. ಜೊತೆಗೆ ಬೇಕಾದಂತಹ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳಾಗಲಿ, ಸ್ಕ್ಯಾನಿಂಗ್ಗಳಾಗಲಿ, ಮುಂದೆ ಆಪ್ರೇಷನ್ ಏನಾದರೂ ಬೇಕಾದರೆ ಕೆಲವೊಂದು ಮಾಡರ್ನ್ ಇವು ಬಂದಿವೆ, ಸಲಕರಣೆಗಳು, ಮೈಕ್ರೋಸ್ಕೋಪ್ ಅನ್ಕೋಬೋದು, ಮಾಡರ್ನ್ ಅನಸ್ತೇಷಿಯಾ ಮಷಿನ್ಗಳು ಬಂದಿದ್ದೀವಿ, ಆಪ್ರೇಷನ್ ಥಿಯೇಟ್ರ್ಗಳು ಬಂದಿವೆ. ಅದಾದಮೇಲೆ ICUಅಲ್ಲಿ ಸೀರಿಯಸ್ ಪೇಷೆಂಟ್ಗಳೇ ನೋಡೋಕ್ಕೆ ಇರುವಂತಹ ಒಳ್ಳೆಯ ಸಲಕರಣೆ ಅಥವಾ ಇಕ್ವಿಪ್ಮೆಂಟ್ ಇರುವಂಥ ಮಾಡರ್ನ್ ಟೆಕ್ನಾಲಜಿ ಇರುವಂತಹ ICU ಸೆಟಪ್ಪು, ನುರಿತ ತಜ್ಞರ ಟೀಮು ನಮ್ಮ ಮನೆಯಲ್ಲಿದೆ. ಸೊ ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆನೂ ಬೇಕು, ಅದೇ ರೀತಿಯಾಗಿ ಗಾಬರಿ ಮತ್ತು ತಪ್ಪು ತಿಳುವಳಿಕೆ ಬೇಡ. ಸೊ ಆ ರೀತಿಯಾದಂಥ ಸುಖ ಚಿಕಿತ್ಸೆಯನ್ನು ಅರ್ಥ ಮಾಡಿಕೊಂಡು ಪಡೆದುಕೊಳ್ಳಿ ಅಂತ ಎಲ್ರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೇಂದ್ರದಲ್ಲಿ, ನರವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ರೀತಿಯ ನರ ಮತ್ತು ಮಾಂಸಖಂಡ ಅದು ಸಂಬಂಧಪಟ್ಟದಂತಹ ರೋಗಗಳಿಗೆ ಸುಸೂತ್ರವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ.
ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಮೆದುಳು, ಬೆನ್ನುಹುರಿ ಹಾಗೂ ನರರೋಗ ಸಂಬಂಧಿಸಿದ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವಂತ ಆಸ್ಪತ್ರೆ ನಮ್ಮ ಹುಬ್ಬಳ್ಳಿಯಲ್ಲಿಯೇ ಇರುವುದು ನಮ್ಮೆಲ್ಲರ ಸೌಭಾಗ್ಯ. ಹಾಗಿದ್ರೆ ತಡೆಯಾಕೆ ಈಗಲೇ ಭೇಟಿ ನೀಡಿ ನರವಿಜ್ಞಾನ ಆಸ್ಪತ್ರೆ, ಗಿರಿರಾಜ್ ಆನೆಕ್ಸ್ ಬಿಲ್ಡಿಂಗ್, ಹಳೆ ಕೋರ್ಟ್ ಸರ್ಕಲ್ ಹತ್ತಿರ ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 0836295662, ಮೊಬೈಲ್ ಸಂಖ್ಯೆ 9986956622. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.